सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यं। प्रतियोब्बनु तानु हुट्टिद मेले प्रतियोब्बनु तानु सुखवागिरबेकु संतोषवागिरबेकु एम्मंत आशयवन्नु प्रतियोब्ब मनुष्यनू कूड अल्लि होंदिरुवंतद्दु सहजवाद विचार। यारिगू कष्ट अंत हेळुवंतद्दु बेड, सुखवे बेकु। आदरे आ सुखवु नावु एणिसिद ಮಾತ್ರಕ್ಕೆ ಅಥವಾ ಅಪೇಕ್ಷೆ ಪಟ್ಟಂತ ಮಾತ್ರಕ್ಕೆ ನಮಗೆ ಸುಖ ಅಂತ ಹೇಳುವಂತದ್ದು ದರಿಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಅಂತ ಹೇಳುವಂತದ್ದು ಬರ್ತದೆ, ಅದು ಎಂಥವರನ್ನು ಕೂಡ ಈ ಕಷ್ಟ ಅಂತ ಹೇಳುವಂತದ್ದು ಬಿಟ್ಟಿಲ್ಲ. ಹಾಗಿರುವಾಗ ಈ ಸುಖಕ್ಕೆ ದಾರಿ ಯಾವುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಸುಖಕ್ಕೆ ಇರುವಂತ ದಾರಿ ಅಂತ ಹೇಳುವಂತದ್ದು ಎರಡು, ಒಂದು ಲೌಕಿಕವಾದಂತ ಸುಖ, ಮತ್ತೊಂದು ಆಧ್ಯಾತ್ಮಿಕವಾಗಿ ಪಡೆಯುವಂತ ಸುಖ. ಇದು ಎರಡು ರೀತಿಯಿಂದ ಒಬ್ಬ ಮನುಷ್ಯ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವುಂಟು. ಯತ್ ಕುರೌತಿ ಶುಭಂ ಕರ್ಮಂ ಶುಭಂ ವಾ ಯದಿ ಸತ್ತಮ ಅವಶ್ಯಂ ತಸ್ಯಃ ಮಾಪ್ನೋತಿ ಪುರುಷೋ ನಾತ್ರ ಸಂಶಯಃ ಅಂತ ಹೇಳುವುದು ಇದೊಂದು ಮಹಾಭಾರತದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಒಂದು ಶ್ಲೋಕ ಆಗಿರುತ್ತದೆ. ಅಂದರೆ ಸದ್ಯ ನಾವೇನಾಗಿರುತ್ತೇವೆಯೋ ಅದು ನಮ್ಮ ಯೋಚನೆಯ ಫಲ. ಒಬ್ಬ ಮನುಷ್ಯ ಸ್ಥಿತಿಗತಿಗಳು ಅದು ಹೇಗೆ ಇರ್ತದೆ ಅಂತ ಹೇಳುವುದಕ್ಕೆ ಅವನ ಯೋಚನೆಯ ಫಲ. ನಾನು ಹೇಗೆ ನನ್ನ ಜೀವನವನ್ನು ಮಾಡಬೇಕು, ನನ್ನ ಜೀವನ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದು ಅದು ಅವನ ಯೋಚನೆಯ ಫಲ ಆಗಿರ್ತದೆ. ಹಾಗೆ ಆ ಯೋಚನೆ ಅಂತ ಹೇಳುವಂಥದ್ದು ಒಳ್ಳೆಯದಾದಿದ್ರೆ, ಸಂಪಾದನೆ ಅಂತ ಹೇಳುವಂಥದ್ದು ಎಲ್ರಿಗೂ ಬೇಕು. ಒಳ್ಳೆಯ ರೀತಿಯ ಸಂಪಾದನೆಯನ್ನು ಮಾಡಿ ಒಳ್ಳೆಯ ರೀತಿಯಾದಂಥ ಜೀವನ ಮಾಡ್ತೇನೆ ಅಂತ ಹೇಳುವ ಯೋಚನೆ ಒಂದು. ಇನ್ನೊಂದು ಹಣ ಆದರೆ ಸರಿ, ಅದಕ್ಕೆ ಯಾವ ಮಾರ್ಗವೂ ಆಗ್ತದೆ ಅಂತ ಹೇಳುವ ಯೋಚನೆ ಅಂತ ಹೇಳುವಂಥದ್ದು ಇನ್ನೊಂದು. ಹಾಗೆ ಒಳ್ಳೆಯ ಯೋಚನೆ, ಒಳ್ಳೆಯ ಯೋಜನೆಗಿಂತ ಮನುಷ್ಯ ಒಳ್ಳೆಯವನಾಗ್ತಾನೆ, ಅದರ ಪರಿಣಾಮ ಅಂತ ಹೇಳುವಂಥದ್ದು ಒಳ್ಳೆಯದಿರ್ತದೆ. ಹಾಗೆ ಕೆಟ್ಟ ಯೋಚನೆಯ, ಕೆಟ್ಟ ಯೋಜನೆಯ, ಕೆಟ್ಟ ಕಾರ್ಯದ ಪರಿಣಾಮ ಅಂತ ಹೇಳುವಂಥದ್ದು ಅದು ಕೂಡ ಕೆಟ್ಟದೇ ಆಗಿರ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತುಂಟು, ಬಿತ್ತಿದಂತೆ ಬೆಳೆ. ನಾವು ಏನನ್ನು ಬಿತ್ತುತ್ತೇವೆ ಅದೇ ಬೆಳೆ ಆಗುವಂಥದ್ದು. ನಾವೊಂದು ಮುಳ್ಳಿನ ಗಿಡವನ್ನು ಬಿತ್ತಿ ಸ್ವಾದಿಷ್ಟವಾದಂಥ ಮಾವಿನ ಹಣ್ಣಿನ ಮರವೋ ಅಥವಾ ಇನ್ನೊಂದು ಆಗಬೇಕು ಅಂದರೆ ಆಗುವುದಿಲ್ಲ. ಮಾವಿನ ಹಣ್ಣಿನ ಮರ ಆಗಬೇಕಾದರೆ ಮಾವಿನ ಹಣ್ಣಿನ ಬೀಜವನ್ನೇ ಬಿಡಬೇಕು, ಆಗ ಅದು ಮಾವಿನ ಹಣ್ಣಾಗ್ತದೆ. ಹಾಗಾಗಿ ನಾವು ಮುಳ್ಳಿನ ಬೀಜವನ್ನು ಬಿತ್ತಿ ಮಾವಿನ ಹಣ್ಣಿನ ಫಲವನ್ನು ಅಪೇಕ್ಷಿಸುವುದು ಅದು ಸರಿಯಾಗುವುದಿಲ್ಲ. ಹಾಗಾದರೆ ಈ ಮಾತು ಅಂತೇಳುವಂಥದ್ದು ಅದು ಸರ್ವಕಾಲಕ್ಕೂ ಕೂಡ ಸತ್ಯವೇ ಆಗಿರ್ತದೆ. ಹಾಗಾಗಿ ನಮ್ಮ ಈಗಿನ ಜೀವನ, ನಾವೀಗ ಒಂದು ಯಾವ ರೀತಿಯ ಜೀವನವನ್ನು ಮಾಡ್ತಾ ಇರ್ತೇವೆ, ಯಾವ ದೇಹವನ್ನು ಪಡ್ಕೊಂಡಿದ್ದೇವೆ ಜೀವನವನ್ನು ಮಾಡಬೇಕು, ಅದು ನಮ್ಮ ಜನ್ಮಗಳ ಒಂದು ಭಾಗ ಅಷ್ಟೆ. ಈ ಜನ್ಮ ಅಂತ ಹೇಳುವಂಥದ್ದು ನೂರಾರು ಜನ್ಮ. ಆ ಜನ್ಮಗಳಲ್ಲಿ ಈ ಜನ್ಮದಲ್ಲಿ ನಾವು ಮನುಷ್ಯ ದೇಹವನ್ನು ಪಡ್ಕೊಂಡು ಇದ್ದೇವೆ, ಮನುಷ್ಯರಾಗಿ ಇದ್ದೇವೆ ನೋಡಲಿಕ್ಕೆ. ಹಾಗೆ ನಮ್ಮ ಕಣ್ಣೆದುರಿಗೆ ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ನಾವು ಕೊಡ್ತೇವೆ, ಅದಕ್ಕೂ ಒಂದು ಜೀವ ಅಂತ ಹೇಳುವಂಥದ್ದು ಉಂಟು. ನೀವು ಕುಡಿಲಿಕ್ಕೆ ಹೋದರೆ ಪ್ರಾಣ ಭಯ ಅಂತ ಹೇಳುವಂಥದ್ದು ಅದಕ್ಕೂ ಉಂಟು. ಹಾಗಾಗಿ ಅದಕ್ಕೂ ಒಂದು ಮನಸ್ಸುಂಟುಂಟು, ಅದಕ್ಕೂ ಒಂದು ನೋವು ಅಂತ ಹೇಳುವಂಥದ್ದು ಉಂಟು. ಆದರೆ ಅವುಗಳಿಗೆ ಹೇಳಲಿಕ್ಕೆ ಮಾತ್ರ ದೇವರು ಅಲ್ಲಿ ಮಾತು ಅಂತ ಹೇಳುವಂಥದ್ದು ಕೊಟ್ಟಿಲ್ಲ, ಅದು ಮನುಷ್ಯನಿಗೆ ಮಾತ್ರ ಕೊಟ್ಟದ್ದು. ಹಾಗಾಗಿ ನಾವು ಕೂಡ ಅಂತಹ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಆಗಿ ಈಗ ಮಾನವನ ದೇಹವನ್ನು ಪಡ್ಕೊಂಡಿದ್ದೇವೆ, ಮನುಷ್ಯನಾಗಿದ್ದೇವೆ. ಅಂದರೆ ಈ ನಮ್ಮ ಜೀವನ ಅಂತ ಹೇಳುವುದು ನಮ್ಮ ಜನ್ಮಗಳಲ್ಲಿ ಒಂದು ಭಾಗ ಮಾತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಪ್ರಸ್ತುತ ನಾವು ಆತ್ಮದ ಯಾತ್ರೆಯಲ್ಲಿ ಇದ್ದೇವೆ. ಈ ಆತ್ಮ ಅಂತ ಹೇಳುವುದಕ್ಕೆ ಅದಕ್ಕೆ ಮರಣ ಅಂತ ಹೇಳುವಂಥದ್ದಿಲ್ಲ. ಈ ಆತ್ಮವೇ ಪ್ರತಿಯೊಂದು ಜೀವಿಯಲ್ಲಿ ಹೊಕ್ಕು ತನ್ನ ಕಾರ್ಯಚಟುವಟಿಕೆಯನ್ನು ಮಾಡುವಂಥದ್ದು. ಇದನ್ನೆಲ್ಲ ನಾವು ಬಹಳ ಸೂಕ್ಷ್ಮವಾಗಿ ಅರಿತುಕೊಳ್ಬೇಕು, ಅದರ ಬಗ್ಗೆ ನಾವು ಬಹಳಷ್ಟು ವಿಶೇಷವಾಗಿ ತಿಳ್ಕೊಳ್ಬೇಕು. ಹಾಗೆಯೇ ಯಾವುದೇ ಒಂದು ಕಾರ್ಯಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ. ಈ ಮನುಷ್ಯ ದೇಹವನ್ನು ಪಡ್ಕೊಂಡು ನಾವು ಈ ರೀತಿಯಾದಂಥ ಕಾರ್ಯಚಟುವಟಿಕೆಯನ್ನು ಮಾಡಬೇಕಾದರೂ ಅದಕ್ಕೊಂದು ಕಾರಣ ಅಂತ ಹೇಳಬೇಕು. ನಾವೊಂದು ಒಳ್ಳೆಯ ಮಾತನ್ನು ದಿನನಿತ್ಯವೂ ಹೇಳುವುದಿದ್ದರೆ, ಒಳ್ಳೆಯ ಪ್ರವಚನ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ನಮಗೂ ಒಂದು ಪೂರ್ವಜನ್ಮದ ವಾಸನೆ ಅಂತ ಹೇಳುವಂಥದ್ದು ಇರಬೇಕು. ಈವಾಗ ನಾವು ಈ ಬಗ್ಗೆ ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗೆ ಇನ್ನು ಮುಂದಿನ ಜನ್ಮದಲ್ಲಿ ಪುನಃ ಮನುಷ್ಯನಾಗಿ ಹುಟ್ಟಿ ಇಂತಹ ಸತ್ಕರ್ಮಗಳು ಇನ್ನೂ ಹೆಚ್ಚು ಹೆಚ್ಚು ಮಾಡುವಂಥ ಅವಕಾಶವನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಕಾರಣ ಅಂತ ಹೇಳುವಂಥದ್ದು, ಒಂದು ಕಾರ್ಯ ಆಗಬೇಕಾದ್ರೆ ಕಾರಣ ಬೇಕು, ಕಾರಣ ಅಂತ ಇರಬೇಕಾದ್ರೆ ಒಂದು ಕಾರ್ಯ ಆಗಬೇಕು. ಇದಕ್ಕೆ ಕಾರ್ಯ ಕಾರಣ ಸಂಬಂಧ ಅಂತೇಳಿ ಹೇಳುವಂಥದ್ದು. ಈ ವಿಚಾರವನ್ನು ನಾವೆಲ್ಲರೂ ಕೂಡ ಗಂಭೀರವಾಗಿ ಚಿಂತಿಸಿ ಅದನ್ನು ಅರ್ಥ ಮಾಡಿಕೊಂಡು
ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿಜವಾದ ಸುಖ ಯಾವುದು ಎಂಬುದನ್ನು ನಾವು ತಿಳಿದುಕೊಂಡು ಅಧ್ಯಯನ ಮಾಡಿಕೊಂಡು ಅದರ ದಾರಿಯನ್ನು ಕಂಡುಕೊಳ್ಳುವವನೇ ಮುಂದೆ ಸುಕೃತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆತ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಉದಾಹರಣೆಗೆ ಹಿಂದೆ ರಾಜ ಮಹಾರಾಜರ ಕಾಲ ಇತ್ತು, ಈಗ ಪ್ರಜಾಪ್ರಭುತ್ವ ಅಂತ ಕಾಲ. ಹಿಂದೆ ರಾಜ ಮಹಾರಾಜರು ನಮ್ಮನ್ನು ಆಳ್ತಿದ್ರು. ರಾಜ ಮಹಾರಾಜರು ಹೇಗಂದರೆ ಬಾಲ್ಯದಲ್ಲಿ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುವುದು, ಯೌವನದಲ್ಲಿ ರಾಜ್ಯಭಾರ ಮಾಡುವಂಥದ್ದು, ವೃದ್ಧಾಪ್ಯದಲ್ಲಿ ಮತ್ತೆ ಪುನಃ ಕಾಡಿಗೆ ಹೋಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ತಪಸ್ಸನ್ನು ಮತ್ತೊಂದು ಮಾಡಿ ಅವರ ಮುಂದೆ ಸ್ವರ್ಗವನ್ನು ಪಡೆಯುವಂಥದ್ದು. ಹಾಗಾಗಿ ನಾವು ಕಥೆಗಳಲ್ಲಿ ಕೇಳುವುದು ರಾಜ ಸ್ವರ್ಗಸ್ಥನಾದ ಅಂತ, ಸ್ವರ್ಗದಲ್ಲಿ ಹೋಗಿ ಅಲ್ಲಿ ಇರುವಂಥದ್ದು. ನಾವು ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಕೇಳ್ತೇವೆ. ಹಾಗಾದರೆ ಹೇಗೆ ಸಾಧ್ಯವಾಯಿತು? ಅವರು ವಿದ್ಯೆಯನ್ನು ಕಲಿಯುವಾಗಲೂ ಕೂಡ ಯೋಗ್ಯವಾದಂತಹ ಗುರುಗಳಲ್ಲಿ ಕಲಿತಿದ್ದರು, ಆಗಲೂ ಕೂಡ ಧಾರ್ಮಿಕವಾದಂತಹ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಿದ್ರು. ರಾಜ್ಯ ಪರಿಪಾಲನೆಯನ್ನು ಮಾಡುವಾಗಲೂ ಅಷ್ಟೇ ಧರ್ಮಯುತವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಿದ್ರು, ಆಗಲೂ ಆ ಪುಣ್ಯವನ್ನು ಸಂಪಾದನೆ ಪಡ್ಕೊಳ್ತಿದ್ರು. ಆಗ ಅವನನ್ನು ರಾಜ ಋಷಿ ಅಂತ ಕರೀತಿದ್ರು, ಸುಮ್ಮನೆ ಕರೀತಿರಲಿಲ್ಲ. ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ ನಂತರ ತದನಂತರ ಕಾಡಿಗೆ ಹೋಗಿ ಮತ್ತೆ ಪುನಃ ತಪಸ್ಸನ್ನು ಮತ್ತೊಂದು ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ಆತನು ಆ ಪುಣ್ಯ ಫಲದಿಂದ ಸ್ವರ್ಗಸ್ಥನಾಗುವುದು. ಇದನ್ನು ನಾವು ಅರಿತುಕೊಳ್ಬೇಕು. ತಮ್ಮ ಜೀವನವನ್ನು ಇವರು ಈ ರೀತಿಯಾಗಿ ಸಾರ್ಥಕಗೊಳಿಸ್ತಾರೆ. ಸಾಮಾನ್ಯರಾದಂತಹ ನಾವು ಮನುಷ್ಯ ಜನ್ಮದ ಶ್ರೇಷ್ಠತೆಯನ್ನು ಅರಿಯದೆ ನಾವು ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ನಮಗೆ ಹುಟ್ಟಿದ ಮೇಲೆ ನಮ್ಮ ಜೀವನದ ಮುಖ್ಯ ಗುರಿ ಏನು ಅಂತಲೇ ಗೊತ್ತಿಲ್ಲ. ಯಾರನ್ನಾದರೂ ಮಕ್ಕಳನ್ನು ಕೇಳಿದರೆ ನಾನು ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು, ಮತ್ತೊಂದಾಗುವುದು ಅಂದರೆ ಅದರ ಉದ್ದೇಶ ಏನು ಅಂತ ಪರ್ಯಾಯವಾಗಿ ಆಲೋಚನೆ ಮಾಡಿದರೆ ಬಹಳಷ್ಟು ಸಂಪಾದನೆಯನ್ನು ಆ ಮೂಲಕ ಮಾಡಲಿಕ್ಕೆ ಆಗ್ತದೆ. ಅದರಿಂದ ನಮ್ಮ ಜೀವನವನ್ನು ಉನ್ನತೀಕರಿಸಲಿಕ್ಕಾಗ್ತದೆ, ಬಹಳ ಸಂಭ್ರಮವನ್ನು ಪಡಲಿಕ್ಕಾಗ್ತದೆ. ಉದ್ದೇಶ ಅಷ್ಟೇ ಹೊರತು ಅವರಿಗೆ ಸರಿಯಾದಂತಹ ಯಾವುದೇ ಜ್ಞಾನ ಅಲ್ಲಿ ಇಲ್ಲ. ಇದು 99 ಜನರ ಮನಸ್ಸಿನ ಅಭಿಪ್ರಾಯವು ಹೀಗೆ ಆಗ್ತದೆ. ಬೇಕಾದರೆ 4 ಜನರಲ್ಲಿ ವಿಚಾರಿಸಿದರೆ ಅದರ ಸತ್ಯ ನಮಗೆ ಗೊತ್ತಾಗ್ತದೆ. ಹಾಗಾಗಿ ನಿರ್ದಿಷ್ಟವಾದಂಥ ಶಾಶ್ವತವಾದಂಥ ಸುಖವನ್ನು ಪಡೆಯುವ ಗುರಿ ಯಾರಿಗೂ ಇಲ್ಲ. ಏನಾದರೂ ಮಾಡಿ ಹಣ ಗಳಿಸಬೇಕು, ಹಣದಿಂದ ಸುಖ ಜೀವನವನ್ನು ಗಳಿಸಬಹುದು ಎಂಬ ಭ್ರಾಂತಿಯಲ್ಲಿ ನಾವುಗಳು ಇದ್ದೇವೆ. ಎಲ್ಲರೂ ಕೂಡ ಅದನ್ನೇ ಅನುಸರಿಸುತ್ತಿದ್ದಾರೆ. ಆದರೆ ಇಂದು ನಾವು ಹೇಳ ಹೊರಟಿರುವುದು ಆ ರೀತಿಯಾದಂಥ ಸುಖ ಅಲ್ಲ. ಮನುಷ್ಯನ ಸುಖ ಅಂತ ಇರುವುದು ಹಣದಲ್ಲಿ ಅಲ್ಲವೇ ಅಲ್ಲ, ಐಶ್ವರ್ಯದಲ್ಲಿ ಅಲ್ಲವೇ ಅಲ್ಲ. ಹಾಗೆ ಇವೆಲ್ಲವೂ ಕೂಡ ತಾತ್ಕಾಲಿಕವಾದ ಪ್ರಕ್ರಿಯೆ. ನಾನು ಮೊದಲೇ ಹೇಳಿದೆ, ನಾವು ಈ ಜನ್ಮಗಳ ಒಂದು ಭಾಗ ಇದಷ್ಟು ಅಂತ. ಈ ಜನ್ಮದಲ್ಲಿ ಈಗ ನಾವು ಸುಖವನ್ನು ಪಡೆಯಬಹುದು, ಆದರೆ ಮತ್ತೊಂದು ಜನ್ಮ ಬಂದಾಗ ಆ ರೀತಿಯಾದಂಥ ಸುಖವನ್ನು ನಾವು ಪಡಿತೇವೋ ಇಲ್ಲವೋ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಪಡಿಬೇಕಾದರೆ ಈ ಜನ್ಮದಲ್ಲಿ ಅದಕ್ಕೆ ಪೂರಕವಾದಂಥ ಪುಣ್ಯ ಕಾರ್ಯಗಳನ್ನು ನಾವು ಮಾಡಬೇಕು. ಹಾಗಾಗಿ ನಾವು ಯಾರನ್ನಾದರೂ ನೀವು ವೃದ್ಧರಲ್ಲಿ ಕೇಳಿ, ಬಾಲ್ಯದಿಂದ ಯೌವನವನದಲ್ಲೂ ಮತ್ತು ಈಗಲೂ ಸುಖವನ್ನೇ ಅನುಭವಿಸುತ್ತಿದ್ದಂಥ ಒಬ್ಬ ವೃದ್ಧರಲ್ಲಿ 4 ಮಂದಿಯಲ್ಲಿ ನೀವು ವಿಚಾರಿಸಿ, ನೀವೇನಾದರೂ ಈಗ ಸುಖವಾಗಿ ಇದ್ದೀರಾ ಅಂತ. ಆಗ ಅವ್ರು ಹೇಳ್ಬೋದು, ಹಾಂ ಈಗ ನಾನು ಸುಖವಾಗಿದ್ದೇನೆ, ತೊಂದರೆ ಇಲ್ಲ, ಒಳ್ಳೆಯದು. ಆದರೂ ಮಧ್ಯದಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸಿದ್ದೇನೆ, ಆದರೆ ಅದಕ್ಕಿಂತ ಹೆಚ್ಚಿನದಾದ ಸುಖವನ್ನು ನಾನು ಪಡೆದಿದ್ದೇನೆ ಅಂತ ಅವರು ಹೇಳಿದರೂ ಕೂಡ ಕೊನೆಯದಾಗಿ ಅವರಲ್ಲಿ ಮಾತು ನಾವು ಆಡಿದಾಗ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ದುಃಖ ಅಂತ ಹೇಳುವಂಥದ್ದು ಇರ್ತದೆ. ಏನು ದುಃಖ ಅವರಲ್ಲಿ ಇರ್ತದೆ ಅಂದರೆ, ಈಗ ನಮ್ಮ ಜೀವನ ಅಂತ ಹೇಳುವಂಥದ್ದು ಮುಗಿತಾ ಬಂತು, ಇನ್ನು ಮುಂದಿನ ಜನ್ಮ ಅಂತ ಹೇಳುವಂಥದ್ದು ಒಂದಿದ್ದರೆ ಆಗ ಭಗವಂತ ನಮಗೆ ಯಾವ ಜನ್ಮವನ್ನು ಕರುಣಿಸುತ್ತಾರೋ, ನನಗೆ ಏನಾಗುತ್ತದೆ ಎಂಬಂಥ ಆ ಚಿಂತೆ ಅಂತ ಹೇಳುವಂಥದ್ದು ಅವರ ಮನಸ್ಸಿನ ಆಳದಲ್ಲಿರ್ತದೆ. ನಾವು ಅವರಲ್ಲಿ ಹೃದಯ ತುಂಬಿ ಮುಕ್ತವಾಗಿ ಮಾತನಾಡಿದಾಗ ನಮಗೆ ಆ ವಿಷಯಗಳು ನಮಗೆ ಹೊರಗೆ ಬರ್ತದೆ. ಪ್ರಾಣ ಅಂತ ಹೋಗ್ತದೆ, ಇನ್ನು ನಮಗೆ ಹೆಚ್ಚು ದಿನ ಇಲ್ಲಂತಾಗುವಾಗ ಈ ಚಿಂತೆ ಅಂತೇಳುವಂಥದ್ದು ಅಲ್ಲಿ ಹೆಚ್ಚು ಹೆಚ್ಚು ಆರಂಭಿಸುತ್ತದೆ. ಅವನು ದುಷ್ಟನೇ ಆಗಲಿ, ಕೊನೆಗಾದರೂ ಸ್ವಲ್ಪ ಒಳ್ಳೆಯದನ್ನು ಮಾಡುವಂಥೇಳುವ ಮನಸ್ಸು ಅವನಿಗೆ ಆ ಸಂದರ್ಭದಲ್ಲಿ ಬರ್ತದೆ. ಅಂದರೆ ಇದುವರೆಗೂ ಈ ಜನ್ಮದಲ್ಲಿ ಪಡೆದದ್ದು ತಾತ್ಕಾಲಿಕವಾದ ಸುಖ ಅಂತ ನಾವು ಅವರ ಮಾತಿನಿಂದ ನಾವು ಕಳ್ಕೊಂಡಾಗ ಆಯಿತು. ಇದುವರೆಗೆ ನಾವು ಸುಖಪಟ್ಟಿದ್ದೆವು, ಇನ್ನು ಮುಂದೆ ಹೇಗೆಂಬಂಥ ಆತಂಕ ಅವರಲ್ಲಿ ಇರುವುದರಿಂದ ಅವರು ಇದುವರೆಗೆ ಪಡೆದಂಥ ಸುಖ ಅಂತ ಹೇಳುವಂಥದ್ದು ಅವರ ಜೀವನದಲ್ಲಿ ತಾತ್ಕಾಲಿಕವಾದಂಥ ಸುಖ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ಶಾಶ್ವತ ಯಾವುದುವಾದಂಥ ಸುಖ ಯಾವುದು, ಅದಕ್ಕೆ ದಾರಿ ಯಾವುದು ಎಂಬುದು ಬುದ್ಧಿವಂತರಾದಂಥ ಮನುಷ್ಯರಾದಂಥ ನಾವು ಈ ಮನುಷ್ಯ ಜನ್ಮ ಬಂದಾಗಲೇ ನಾವು ಕಂಡುಕೊಳ್ಬೇಕು. ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ದುರ್ಲಭ ಅಂತ ಹೇಳ್ತಾರೆ. ಆ ದುರ್ಲಭವಾದಂಥ ಜನ್ಮ ಬಂದಾಗ ನಾವು ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಬೇಕು. ಹಾಗಾದರೆ ಹೇಗೆ ಕಂಡುಕೊಳ್ಬೇಕು
ಎಂಬುದನ್ನು ನೋಡುವುದಾದರೆ ಅದಕ್ಕೆ ಆಧ್ಯಾತ್ಮಿಕವಾದಂತಹ ಸಾಧನೆ ಶಾಶ್ವತವಾದಂತಹ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ. ಇದಕ್ಕೆ ಯಾವುದೇ ಮತದವರಿರಲಿ, ಯಾವುದೇ ಧರ್ಮದವರಿರಲಿ, ಅವರವರ ಧರ್ಮಕ್ಕೆ ಅನುಸಾರವಾಗಿ ಅವರು ಧಾರ್ಮಿಕವಾದಂತಹ ಸಾಧನೆಯನ್ನು ಮಾಡಲೇಬೇಕು. ಯಾಕಂದರೆ ಶಾಶ್ವತವಾದಂತಹ ಮೋಕ್ಷವನ್ನು ಪಡೆದುಕೊಳ್ಳುವುದಕ್ಕಾಗಿ. ಹಾಗಾಗಿ ಈ ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಹೇಗೆ ಮಾಡಬೇಕು, ಇದರ ವಿಚಾರ ಹೇಗೆ ಅಂತೇಳಿ ಅದನ್ನು ನಮಗೆ ಅದನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮಹರ್ಷಿಗಳು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಇದರ ಸತ್ಯವನ್ನು, ಇದರ ಕುರಿತಾದಂಥ ವಿಚಾರವನ್ನು ಸಂಗ್ರಹಿಸಿ ನಮಗೆ ಗ್ರಂಥ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ದಾರೆ. ಆ ಸತ್ಯವೇನೆಂದರೆ ಈ ಜಗತ್ತು ಇದ್ದಾಗಲೂ ಇರದಿದ್ದಾಗಲೂ ಯಾವುದು ಇದೆಯೋ ಅದು ಪರಮ ಸತ್ಯ. ಹಾಗೆ ಈ ಜಗತ್ತು ಇದ್ದಾಗಲೂ ಇರದಿದ್ದಾಗಲೂ ಎಲ್ಲ ಕಡೆಯಲ್ಲಿ ಯಾವುದು ಇದೆಯೋ ಅದು ಪರಮವಾದಂತಹ ಅಥವಾ ವಿಶೇಷವಾದಂತಹ ಸತ್ಯ ಅಂತ ಅನ್ನಿಸಿಕೊಡುತ್ತದೆ. ಹಾಗೆ ಜಗತ್ತು ಇದೆ, ಅದರಲ್ಲಿ ನಾವಿದ್ದೇವೆ, ಭಗವಂತನು ಇದ್ದೇನೆ, ಇದು ಸತ್ಯ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣ್ತದೆ, ಈ ಜಗತ್ತು ಉಂಟು, ಜಗತ್ತಿನಲ್ಲಿರುವಂಥ ಚರ ಸ್ವತ್ತುಗಳಿವೆ, ಸ್ಥಿರ ಸ್ವತ್ತುಗಳಿವೆ, ಎಲ್ಲವೂ ಇದೆ. ಹಾಗಾಗಿ ಇವು ಇದೆ, ಅದೇ ಸತ್ಯ ಅಂತೇಳಿ ನಾವು ಒಪ್ತೇವೆ. ಹಾಗೆ ಆ ಸತ್ಯವನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಹಾಗಾದರೆ ಅದು ಬಹಳ ಸೂಕ್ಷ್ಮ. ಯಾಕಂದರೆ ಭಗವಂತನೇ ಹಾಗೆ ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇರುವಂಥದ್ದು, ಅದನ್ನು ಕಾಣಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಭಗವಂತನ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ನಾವು ಶಾಶ್ವತವಾದಂಥ ಸುಖವನ್ನು ಪಡ್ಕೊಳ್ಬೇಕಾದ್ರೆ ಆಧ್ಯಾತ್ಮಿಕ ಸಾಧನೆ ಅಲ್ಲಿ ಮುಖ್ಯವಾದದ್ದು. ಹಾಗಾಗಿ ಅದನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾದರೆ ಈ ವಿಚಾರವನ್ನು ನಾವು ಬಲ್ಲವರಿಂದ ತಿಳಿದು ಅದನ್ನು ಮಾರ್ಗವನ್ನು ಅನುಸರಿಸಿ ಅನುಭವದ ಮೂಲಕ ತಿಳ್ಕೊಳ್ಬೋದು. ಅನುಭವವನ್ನು ಅನುಭವಿಸಿಯೇ ತಿಳಿಬೇಕು ಹೊರತು ಅನುಭವರಿಂದ ಕೇಳಿದ್ದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ನಾವು ನೀರು ಕುಡಿತೇವೆ, ನೀರು ಕುಡಿದಾಗ ನಮಗೆ ಏನು ಸಂತೋಷ ಆಗ್ತದೆ ಅಂತ ಯಾರಾದರೂ ಹೇಳ್ಬೋದು, ಆದರೆ ಅದನ್ನು ಕುಡಿದ ಮೇಲೆ ನಾವು ಸ್ವತಃ ಅನುಭವಿಸಿದ ಮಾತ್ರ ಅದರ ಸರಿಯಾದ ಅನುಭವ ಆಗುವಂಥದ್ದು. ಹಾಗೆಯೇ ಈ ಅನುಭವ ಅಂತೇಳುವಂಥದ್ದು ಸಾಮಾನ್ಯ ಜನರಿಗೆ ಅರಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯ ಜನರೆಂದರೆ ದಡ್ಡರೂ ಅಲ್ಲ, ಬುದ್ಧಿವಂತರೂ ಅಲ್ಲ, ಅಂತರಿತೋ ಜನ ಅಂತ ಹೇಳ್ತಾರೆ. ಅಂದರೆ ಇಂಥವರಿಗೆ ಅರ್ಧ ಗೊತ್ತಿದೆ, ಅರ್ಧ ಗೊತ್ತಿಲ್ಲ ಎಂದು ಭ್ರಮಿಸಿ ಆತ್ಮವಂಚನೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಕೆಲವು ಇದ್ದಾರೆ, ನನಗೆ ಗೊತ್ತಿದೆ ಎಂದು ತೋರಿಸಿ ಪರವಂಚನೆ ಮಾಡಬಹುದು. ಒಂದು ಉದಾಹರಣೆ ಹೇಳಲಿಕ್ಕೆ, ಯಾರೋ ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನಲ್ಲಿ ಹೋಗಿ ನೀವು ಒಂದು ಒಳ್ಳೆಯ ಇಂಥ ಹೋಮವನ್ನು ಮಾಡಿಸಿಕೊಡಬೇಕು ಅಂತೇಳಿದರೆ ಪಾಪ ಅವನಿಗೆ ಗೊತ್ತಿಲ್ಲ, ಏನೋ ಅರ್ಧಂಬರ್ಧ ಗೊತ್ತಿದೆ, ಸರಿಯಾದ ಕ್ರಮ ಗೊತ್ತಿಲ್ಲ. ಆದರೂ ಯಾವುದೋ ಒಂದು ಕಾರಣಕ್ಕಾಗಿ ಅವನು ಹೋಮವನ್ನು ಮಾಡಿ ಪರರಿಗೆ ವಂಚನೆಯನ್ನು ಮಾಡುವಂಥದ್ದು. ಹಾಗಾಗಿ ಇಂಥವರನ್ನು ಪರವಂಚನೆ ಮಾಡುವವರು ಅಂತ ನಾವು ಹೇಳುವಂಥದ್ದು. ಇಂತಹ ಜನರ ಕುರಿತು ಭರ್ತೃಹರಿ ಒಂದು ಶುಭಾಷಿತವನ್ನು ಹೇಳಿದ್ದಾನೆ. ಅಜ್ಞ ಸುಖಮಾರಾಧ್ಯ ಸುಖತರ ಮಾರಾಧ್ಯತೆ ವಿಶೇಷಜ್ಞ ಜ್ಞಾನಲ ವಧುರ್ವಿದಗ್ಧ ಬ್ರಹ್ಮಾಪಿ ನರಂನಾರಂಜಯತೆ ಅಂತ ಹೇಳಿ ಅಲ್ಲಿ ಆ ಭರ್ತೃಹರಿ ಒಂದು ವಿಶೇಷವಾದಂಥ ಶುಭಾಶಯ ಹೇಳಿದ್ದಾನೆ. ಅಂದರೆ ಇದರ ಭಾವಾರ್ಥ ಏನಂದರೆ ಅತ್ಯಂತ ದಡ್ಡರಿಗೆ ಮತ್ತು ಅತ್ಯಂತ ಬುದ್ಧಿವಂತರಿಗೆ ಏನಾದರೂ ತಿಳಿಯ ಹೇಳುವುದು ಸುಲಭ. ಅತ್ಯಂತ ದಡ್ಡನಾದವನು ನಂಬು ಅಂತ ಹೇಳಿದರೆ ನಂಬಿಬಿಡ್ತಾನೆ, ಅವನು ಪ್ರಶ್ನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಪ್ರಶ್ನೆ ಮಾಡಲಿಕ್ಕೆ ಹೋಗುವುದಿಲ್ಲ? ಪ್ರಶ್ನೆ ಮಾಡುವಷ್ಟು ಅವನಿಗೆ ಅಲ್ಲಿ ಆ ಜ್ಞಾನ ಅಂತ ಸಾಮರ್ಥ್ಯ ಅಂತ ಹೇಳುವಂಥದ್ದು ಇಲ್ಲ. ಅದೇ ಬುದ್ಧಿವಂತ ಅಂದರೆ ಬುದ್ಧಿ ಆಚೆಗಿನ ಸತ್ಯವನ್ನು ಕಂಡಂತಹ ಜ್ಞಾನಿ, ಅವನನ್ನು ನಾವು ಬುದ್ಧಿವಂತರು ಅಂತ ಹೇಳ್ತೇವೆ. ಹಾಗೆ ತಿಳಿಯದೆ ತಿಳಿದಿದೆ ಎಂದು ತಿಳಿದುಕೊಂಡ ಅಹಂಕಾರಿಗೆ ಬ್ರಹ್ಮನಿಂದಲೂ ಕೂಡ ಅವನಿಗೆ ಹೇಳಲಿಕ್ಕೆ ಸಾಧ್ಯ ಏನಂತೆ. ನಾವು ಒಂದು ಮಾತಿದೆ, ನಿದ್ದೆ ಮಾಡಿದವರನ್ನು ಎಬ್ಬಿಸಬಹುದು, ನಿದ್ದೆ ಮಾಡಿದಂತೆ ನಟಿಸುವವರನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥ ವಿಚಾರ ಇದಾಗಿದೆ. ಹಾಗೆ ಸಾವಿರಾರು ವರ್ಷಗಳ ಹಿಂದೆ ನಾವಿದ್ದೇವೆ, ಇನ್ನೂ ಅನಂತ ವರ್ಷಗಳ ಕಾಲ ನಾವು ಇರುತ್ತೇವೆ, ಆದರೆ ಈ ದೇಹದಿಂದ ಅಲ್ಲ, ಯಾವುದಾದರೂ ಬೇರೆ ಬೇರೆ ದೇಹಗಳಿಂದ ನಾವು ಇರ್ತೇವೆ. ಈ ಆತ್ಮ ಅಂತ ಹೇಳುವುದಕ್ಕೆ ಯಾವತ್ತೂ ನಾಶ ಅಂತಿಲ್ಲ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಪರಿಪೂರ್ಣವಾಗಿ ಅನೇಕ ವಿಚಾರಗಳನ್ನು ಅಲ್ಲಿ ಹೇಳಿದ್ದಾನೆ. ಹಾಗಾಗಿ ಇದು ಶರೀರ ಬಂತು ಹೋಯಿತು, ಆದರೆ ಈ ಜೀವ ಮಾತ್ರ ಬಂದದ್ದಲ್ಲ, ಅದು ಇದ್ದದ್ದು. ಶರೀರ ಮಾತ್ರ ಬದಲಾವಣೆ ಆಗ್ತದೆ, ಈ ಜೀವ ಅಂತ ಹೇಳುವಂಥದ್ದು ಬದಲಾವಣೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಇದ್ದದ್ದೇ, ಮುಂದೆಯೂ ಇರುತ್ತದೆ. ಹಾಗಾಗಿ ಈ ಜ್ಞಾನ ಮಾತ್ರ, ಈ ಸತ್ಯ ಮಾತ್ರ ನಮಗೆ ಬೇಕು. ಈ ಶರೀರ ಶಾಶ್ವತವಲ್ಲ, ಆತ್ಮ ಶಾಶ್ವತ ಅಂತೇಳುವಂತಹ ಜ್ಞಾನ ನಮ್ಮಲ್ಲಿ ಸತ್ಯವಾಗಿ ಇರಬೇಕು. ನಮಗೆ ಅದು ಸತ್ಯ ಅಂತ ನಮ್ಮ ಅನುಭವಕ್ಕೆ ಬರಬೇಕು.
ನಾನು ಈ ದೇಹದ ಒಳಗಿದ್ದೇನೆ, ಭಗವಂತನು ಈ ದೇಹದ ಒಳಗಿದ್ದಾನೆ. ದ್ವಾಸುಪರ್ಣ ಅಂತ ಹೇಳ್ತಾರೆ. ಅಂದರೆ ಒಂದೇ ಮರದಲ್ಲಿ ಎರಡು ಹಕ್ಕಿಗಳಿದ್ದಾಗೆ ನನ್ನ ದೇಹದಲ್ಲಿ ನಾನು ಇದ್ದೇನೆ, ಭಗವಂತನೂ ಇದ್ದಾನೆ. ಅದೇ ರೀತಿ ಭಗವಂತ ನಮಗೂ ಇರುವ ವ್ಯತ್ಯಾಸ ಇಷ್ಟೇ, ಭಗವಂತ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ. ನಮಗೆ ಒಳಗೆ ಹೊರಗಿರಲಿಕ್ಕೆ ಆಗುವುದಿಲ್ಲ. ಇದೇ ಭಗವಂತನ ಹೆಚ್ಚಿನದಾದಂಥ ವಿಚಾರ. ಹಾಗೆ ಸುಖಕ್ಕೆ ದಾರಿ ಯಾವುದು ಎಂದರೆ ಧರ್ಮದ ಆಚರಣೆಯನ್ನು ಮಾಡುವುದು. ಆದರೆ ಧರ್ಮದ ಆಚರಣೆಯನ್ನು ಬೇಡ, ಸುಖ ಬೇಕು ಅಂತ ಬಯಸುವವರೇ ಹೆಚ್ಚು. ಧರ್ಮದ ಆಚರಣೆ ಅಂತ ಹೇಳುವಂಥದ್ದು ಬಹಳ ಕಷ್ಟ, ಅದು ಯಾರಿಗೂ ಬೇಡ. ಆದರೆ ಸುಖ ಅಂತ ಹೇಳುವಂಥದ್ದು ಬೇಕು, ಶಾಶ್ವತವಾದ ಸುಖ ಎಲ್ಲ ಜನರಿಗೂ ಬೇಕು. ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೂ ಪಡ್ಕೊಳ್ಳಬೇಕೆಂಬಂಥ ಆಸೆ ಇದ್ದೇ ಇರ್ತದೆ. ಆದರೆ ಅದು ಹೇಗೆ ಅಂದರೆ, ಮಕ್ಕಳು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಅಂತ ಯಾರಾದರೂ ಚೆನ್ನಾಗಿ ಓದಿ ನೀನು ಪರೀಕ್ಷೆಯಲ್ಲಿ ಪಾಸ್ ಮಾಡು ಅಂತ ಯಾರಾದರೂ ಆಶೀರ್ವಾದ ಮಾಡಲಿಕ್ಕೆ ಹೋದರೆ ಹಿರಿಯರು ಆಗ ಮಕ್ಕಳು ಪ್ರಶ್ನೆ ಮಾಡ್ತಾರಂತೆ, ಓದಿ ಪಾಸ್ ಆಗುವುದಾದರೆ ನಿಮ್ಮ ಹತ್ರ ನಾವು ಯಾಕೆ ಬರಬೇಕು, ಸಾಧ್ಯ ಇದ್ದರೆ ನಿಮ್ಮ ಆಶೀರ್ವಾದದ ಬಲದಿಂದ ನಮ್ಮನ್ನು ಪಾಸ್ ಮಾಡಿ ಅಂತ. ಹಾಗೆ ಆಗಲಿಕ್ಕಿಲ್ಲ. ಹಾಗಾಗಿ ಅಡುಗೆ ತಯಾರು ಮಾಡದೆ ಊಟ ಮಾಡಲಿಕ್ಕೆ ಆಗುತ್ತಿಲ್ಲ. ಒಳ್ಳೆ ಊಟ ಮಾಡಬೇಕಾ, ಒಳ್ಳೆ ಅಡುಗೆ ಮಾಡಬೇಕು. ಅದೇ ರೀತಿ ಈ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳುವಂಥ ನಾವು ಕಷ್ಟಪಟ್ಟರೆ ಮಾತ್ರ ಆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಸುಖಕ್ಕೆ ದಾರಿಯೂ ಅದೇ, ಧರ್ಮವನ್ನು ಆಚರಿಸುವುದು. ಧರ್ಮ ಅಂದರೆ ಯಾವುದು ಮಾಡುವುದರಿಂದ ಒಳಿತಾಗುತ್ತದೋ ಅದನ್ನು ಶಾಸ್ತ್ರವು ಹೇಳುತ್ತದೆಯೋ ಅದು ಧರ್ಮ. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕು. ಯಾವುದು ಒಂದು ಸಂತೋಷದ ಘಟನೆ ನಡೆಯಿತು ಆಗ ನಮಗೆ ಮನ ಸಹಜವಾಗಿ ಸಂತೋಷ ಆಗ್ತದೆ. ಅದರ ತಕ್ಷಣ ಬೆನ್ನಲ್ಲಿ ಸುಖದ ಅಂದರೆ ದುಃಖದ ಕ್ಷಣ ಅಂತ ಹೇಳುವಂಥದ್ದು ಬರ್ತದೆ. ಆಗ ನಮ್ಮ ಜೀವನದಲ್ಲಿ ದುಃಖ ಅಂತ ಬರ್ತದೆ. ಈ ಮನುಷ್ಯನ ಜೀವನೇ ಹಾಗೆ, ಸುಖಸ್ಯಾನಂತರ ದುಃಖಂ ದುಃಖಸ್ಯಾನಂತರ ಸುಖಂ. ಆದರೆ ಶಾಶ್ವತವಾದಂತಹ ಸುಖವನ್ನು ಪಡಿಬೇಕಾದರೆ ಅದಕ್ಕೆ ನಾವು ಕಠಿಣವಾದಂತಹ ಸಾಧನೆಯನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ಮಾಡಿಕೊಳ್ಬೇಕು. ಹಾಗೆ ನಿತ್ಯವಾದ ಸುಖ ಅಂದರೆ ಈ ನಾವು ಈ ವಿಚಾರವನ್ನು ನಾವು ಪದೇ ಪದೇ ಹೇಳ್ತಾ ಇರ್ತೇವೆ. ಈ ನಾವು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ನಾವು ಕೇಳಿದರೆ ಅದನ್ನು ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಂಡ್ರೆ ಅದೇ ಒಂದು ಸುಖಕ್ಕೆ ದಾರಿಯಾಗ್ತದೆ. ಯಾಕಂದರೆ ಅಷ್ಟು ವಿಚಾರಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿ ಅದನ್ನು ನಾವು ಮುಂದಿಡ್ತಾ ಇದ್ದೇವೆ, ಅದನ್ನು ಜನರಿಗೆ ನಾವು ತಿಳಿಸ್ತಾ ಇರ್ತೇವೆ. ಉದಾಹರಣೆಗೆ ನೋಡಿ, ಕಜ್ಜಿ ತುರಿಸಿದರೆ ಒಂದು ರೀತಿಯಾದಂಥ ಸುಖ ಆಗುತ್ತದೆ, ಅದು ಹಿತ ಅನ್ನಿಸುತ್ತದೆ. ಹಾಗೆ ನಾವು ಅದನ್ನು ತುರಿಸುತ್ತಾ ಹೋದರೆ ಏನಾಗ್ತದೆ ಅಂದರೆ ಅದರ ಪರಿಣಾಮವಾಗಿ ರಕ್ತ ಬಂದು ಅಸಹ್ಯ ವೇದನೆ ಉಂಟಾಗ್ತದೆ, ಬಹಳ ತೊಂದರೆ ಉಂಟಾಗುತ್ತದೆ. ಹಾಗೆ ಯಾವತ್ತೂ ಕೂಡ ಈ ಲೌಕಿಕ ಜೀವನದ ಸುಖ ಅಂತ ಹೇಳುವಂಥದ್ದು ತಾತ್ಕಾಲಿಕವಾದಂಥ ಸುಖ, ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿ ಪಡ್ಕೊಳ್ಳುವಂಥ ಸುಖ ಅಂತ ಹೇಳುವಂಥದ್ದು ಶಾಶ್ವತವಾದಂಥ ಸುಖ. ಹಾಗೆ ತಾತ್ಕಾಲಿಕವಾಗಿ ಸುಖಕ್ಕಾಗಿ ಕಜ್ಜಿಯನ್ನು ತುರಿಸದೆ ತುರಿಕೆಯ ವೇದನೆಯನ್ನು ನಾವು ಅನುಭವಿಸುವುದೇ ನಿಜವಾದ ಸುಖವಾಗಿರುತ್ತದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಇತ್ಯಾದಿ ಮಠ ಮಂದಿರಗಳಲ್ಲಿ ದೇವರಿಗೆ ವಂಚಿಸಿ ಪಡೆದ ಹಣ ಪಡೆಯುವ ಸ್ಥಿತಿಯು ಕೂಡ ಹೀಗೆ. ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಅದು ಯಾವುದೇ ಇರ್ಬೋದು, ಅಲ್ಲೆಲ್ಲ ನಾವು ದೇವರ ಹೆಸರನ್ನು ಹೇಳಿ ವಂಚನೆ ಮಾಡುವಂಥದ್ದು, ಇದು ದುಃಖಕ್ಕೆ ಕಾರಣ ಆಗ್ತದೆ. ಇವನ್ನೆಲ್ಲವನ್ನು ಕೂಡ ಅವರು ಅರಿತುಕೊಳ್ಳಬೇಕು. ಭ್ರಾಂತಿ ಜ್ಞಾನಾವೃತಾಕ್ಷಾಣಂ ದುಃಖಮೇವ ಸುಖಾಯತೆ. ಲೌಕಿಕ ಸುಖದ ಭ್ರಮೆಯಿಂದ ನಾವು ಪಾರಾಗಬೇಕು. ಇದಕ್ಕೆ ಮುಖ್ಯವಾದಂತಹ ಉಪಾಯ ಅಷ್ಟೇ, ಈ ಲೌಕಿಕವಾದಂತಹ ಸುಖದಿಂದ ನಾವು ಮೊದಲು ಪಾರಾಗಬೇಕು. ನಿಜವಾದ ಸುಖದತ್ತ ನಾವು ಸಾಗಬೇಕು. ಅದಕ್ಕಾಗಿ ತತ್ವ ಪ್ರಸಾರವೆಂಬ ಈ ಕಾರ್ಯಕ್ರಮ ನೀವು ಸದಾ ನೋಡಿ, ಅದರಲ್ಲಿರೋ ವಿಚಾರವನ್ನು ಅಧ್ಯಯನವನ್ನು ಮಾಡಿ. ಇವರು ಸರಿಯಾಗಿ ಹೇಳಿದರು ಅಥವಾ ಸರಿ ಆಗಿ ಅಲ್ಲ ಹೇಳಿದರು ಅದು ನಿಮಗೆ ಬಿಟ್ಟದ್ದು. ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಅತ್ಯಂತ ಸುಖಿಗಳಾಗಬಹುದು. ತನ್ಮೂಲಕ ಶಾಶ್ವತವಾದಂಥ ಸುಖವನ್ನು ಪಡೆಯಬಹುದು. ಇದೇ ಸುಖಕ್ಕೆ ದಾರಿ. ಸರ್ವೇ ಜನ ಸುಖನೀಭವಂತು ಅಂತ ಹೇಳುತ್ತಾ ಎಲ್ಲರೂ ಕೂಡ ಈ ಭಗವಂತನ ಕೃಪೆಗೆ ನೀವೆಲ್ಲರೂ ತನ್ಮೂಲಕ ಪಾತ್ರರಾಗಿ ಸುಖವನ್ನು ಅನುಭವಿಸಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ವಿರಮಿಸುತ್ತಿದ್ದೇನೆ. ಓಂ ತತ್ಸತ್.